ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕೈಗಾರಿಕಾ ಕಂಪನಿಗಳು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿವೆ. ಉತ್ತರ ಕರ್ನಾಟಕದಲ್ಲೂ ಕೈಗಾರಿಕೆ ಸ್ಥಾಪಿಸುವ ಯೋಜನೆ, ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಭರವಸೆ. ಪರಿಸರ ಸ್ನೇಹಿ ಗಣಪನ ವಿಸರ್ಜನೆ, ಎತ್ತಿನ ಗಾಡಿಯಲ್ಲಿ ಗಣಪನ ಮೆರವಣಿಗೆ, ಕೃಷ್ಣರಾಜಪೇಟೆ ಕಂದಾಯ ಇಲಾಖೆ ಕಚೇರಿಯಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿ. ಮಂಡ್ಯ ಜಿಲ್ಲೆಯ ಪಿಬಿ ಮಂಜನಹಳ್ಳಿಯ ಹಾಲಿನ ಡೈರಿಯಲ್ಲಿ ಅವ್ಯವಹಾರ, ಹಲವು ಬಾರಿ ಮನವಿ ಮಾಡಿದ್ರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು, ಸಮಸ್ಯೆ ಬಗೆಹರಿಯುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ರೈತರ ಎಚ್ಚರಿಕೆ. ಇದೀಗ ವಾರ್ತೆಗಳ ವಿವರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಾಟೀಲ್ ಗಲ್ಲಿಯಲ್ಲಿ ಗಣಪತಿ ಮೂರ್ತಿ ಮೆರವಣಿಗೆ ವೇಳೆ ಹೃದಯಾಘಾತದಿಂದ ಯುವಕನೋರ್ವ ಮೃತಪಟ್ಟ ಘಟನೆ ನಡೆದಿದೆ. ಗಣೇಶ ವಿಸರ್ಜನೆಯ ವಿಜೃಂಭಣೆಯಿಂದ ಆಚರಿಸುವಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆಂದು ಹೇಳಲಾಗಿದೆ. ಸಾವನ್ನಪ್ಪಿದ ಯುವಕನನ್ನ ಅಜಯ್ ಸುತ್ತಾರ್, 24 ವರ್ಷದವನೆಂದು ಗುರುತಿಸಲಾಗಿದೆ. ರಾಜ್ಯದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ವಾಯು ವ್ಯವಸ್ಥೆ ಸಾರಿಗೆ ನಿಗಮ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ರಸ್ತೆ ಸಾರಿಗೆ ನಿಗಮ ಈ ನಿಗಮಗಳ ಅಧ್ಯಕ್ಷರಾಗಿ ಅಧಿಕಾರ ಆದೇಶ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಅಧಿಕಾರ ಸ್ವೀಕರಿಸಿದರು. ಮಂಡ್ಯ ಪಟ್ಟಣದ ಕೃಷ್ಣರಾಜಪೇಟೆಯಲ್ಲಿ ಪ್ರಜಾಕೀಯ ಸಂಸ್ಥಾಪಕ ಚಿತ್ರನಟ ಉಪೇಂದ್ರ ಅವರು ಭೇಟಿ ನೀಡಲಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆಂದು ಪ್ರಜಾಕೀಯ ಪಕ್ಷದ ಸಂಚಾಲಕ ಚಂದ್ರೇಗೌಡ ತಿಳಿಸಿದರು. ಭ್ರಷ್ಟಾಚಾರ ಮುಕ್ತವಾದ, ಪಾರದರ್ಶಕವಾದ, ಸ್ವಚ್ಛ ಆಡಳಿತ ನೀಡುವುದರ ಜೊತೆಗೆ ಉಚಿತ ಶಿಕ್ಷಣ ಹಾಗೂ ಆರೋಗ್ಯ ನೀಡಬೇಕೆಂಬುದು ಪ್ರಜಾಕೀಯ ಪಕ್ಷದ ಆಶಯವಾಗಿದೆ ಎಂದು ಚಂದ್ರೇಗೌಡ ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ದೇವರಾಜೇಗೌಡ, ಚಂದ್ರೇಗೌಡ, ಸಣ್ಣ ಸ್ವಾಮಿಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಒಟ್ಟಿನಲ್ಲಿ ಪ್ರಜಾಕೀಯ ವಿಚಾರ ತಿಳ್ಕೊಂಡಿರಬೇಕು. ಆ ಕ್ಷೇತ್ರದ ಜನತೆಯ ಆಶೆ ಆಕಾಂಕ್ಷೆಗಳನ್ನ ತಿಳ್ಕೊಂಡು ಕೆಲಸ ಮಾಡಬೇಕು. ಅಷ್ಟೇ, ಕೆಲಸ ಕೊಟ್ಟ ಮೇಲೆ ಕೆಲಸ ಮಾಡ್ತಾರೆ, ಸಂಬಳ ತಗೋತಾರೆ. ಅಷ್ಟು ಬಿಟ್ಟರೆ ಬಂಡವಾಳ ಹಾಕೋದೇ ಆಗಲಿ, ಜನರನ್ನು ತಪ್ಪುದಾರಿಗಳದೇ ಆಗಲಿ, ಜನರನ್ನು ಓಲೈಸೋದೇ ಆಗಲಿ ನಮ್ಮ ವಿಚಾರದಲ್ಲಿ ಇಲ್ಲ. ಸ್ವತಂತ್ರ ಬಂದು 70 ವರ್ಷ ಆಗಿದೆ. ರಾಜರುಗಳ ಆಳ್ವಿಕೆ ಕೊನೆಗೊಂಡು 70 ವರ್ಷ ಆಗಿದೆ. ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು ಮತ್ತೆ ಯಾಕೆ ರಾಜರುಗಳೇ ಆಳ್ವಿಕೆ ಮಾಡ್ತಿದ್ದಾರೆ? ಪ್ರಜೆಗಳೇ ಪ್ರಭುಗಳಾಗಬೇಕು, ಪ್ರಭುಗಳು ಹೇಳಿದಂಗೆ ಆಗಬೇಕು, ಪ್ರಭುಗಳದೇ ನಿರ್ಣಯ ಆಗಬೇಕು, ಪ್ರಭುಗಳದೇ ತೆರಿಗೆ ಹಣ ವಾಪಸ್ ಅವರಿಗೆ ಅನುಕೂಲ ಆಗಬೇಕು. ಅವ್ಯವಸ್ಥೆ ಒಳಗಡೆ ಈ ದೇಶ ನಡೀತಾ ಇದೆ. ವ್ಯವಸ್ಥಿತವಾದ ಒಂದು ಇದಕ್ಕೆ ತರಬೇಕು ಅಂತಕ್ಕಂಥದ್ದನ್ನು ನಮ್ಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕರಾದ ಉಪೇಂದ್ರ ಅವರು ವಿಚಾರವನ್ನು ಕೊಡುವುದರ ಮೂಲಕ ವ್ಯಕ್ತಿಯ ಪೂಜೆಯನ್ನು ನಿಲ್ಲಿಸಿ ವಿಚಾರದ ಮೇಲೆ ಈ ದೇಶವನ್ನು ಕಟ್ಟಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ನಮಗೆ ಈಗಾಗಲೇ ಯುವಕರು ಕರ್ನಾಟಕದಲ್ಲಿ 500,000 ಜನಕ್ಕಿಂತ ಹೆಚ್ಚು ಜನ ಅಭಿಮಾನಿಗಳಾಗಿದ್ದಾರೆ, ಪ್ರಜಾಕೀಯ ವಿಚಾರದ ಅಭಿಮಾನಿಗಳಾಗಿದ್ದಾರೆ. ಕಳೆದ ಬಾರಿ ಮೋದಿಯವರು ಈ ದೇಶಕ್ಕೆ ಬೇಕು ಅಂತೇಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಣ್ಣೂರು ಮೊಹರಂ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದರು. ಪ್ರತಿ ವರ್ಷದ ಮೊಹರಂ ಹಬ್ಬದಲ್ಲಿ ಯಮನಪ್ಪ ಸುಣಗಾರಿವರು ಕೊಂಡವನ್ನ ಹಾಯುತ್ತಾರೆ. ಹೀಗೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮೊಹರಂ ಹಬ್ಬವನ್ನ ಯಶಸ್ವಿಯಾಗಿ ಆಚರಿಸಿದ್ದರು.
ನಿರಾಶ್ರಿತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಲು ಬಳಸುತ್ತಿರುವ ವಾಹನಗಳ ಮೇಲೆ ಟ್ರಾಫಿಕ್ ನಿಯಮಗಳನ್ನು ಹೇರಿ ದಂಡ ಹಾಕದಂತೆ ವಿನಾಯಿತಿ ನೀಡಬೇಕೆಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದ ಅವರು, ಹೊಸ ಟ್ರಾಫಿಕ್ ನಿಯಮವನ್ನು ಜಿಲ್ಲಾದ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದ್ದು, ಇದು ಗ್ರಾಮೀಣ ಜನರಿಗೆ ಹೊರೆಯಾಗಿ ಪರಿಣಮಿಸಿದೆ. ಪ್ರವಾಹದಿಂದ ತತ್ತರಿಸಿದ ಜನರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಲು ಬಳಸಲಾಗುತ್ತಿರುವ ವಾಹನಗಳ ಮೇಲೆ ಸಂಚಾರಿ ಪೊಲೀಸರು ಸಂಚಾರಿ ನಿಯಮದ ಹೆಸರಿನಲ್ಲಿ ದಂಡ ವಿಧಿಸುತ್ತಿದ್ದು, ಜನರು ಸಹಾಯ ಮಾಡಲು ಮುಂದಾಗದಂತಹ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿದೆ. ಆದ್ದರಿಂದ ಕೂಡಲೇ ಅಂತಹ ವಾಹನಗಳಿಗೆ ನಿಯಮದಲ್ಲಿ ವಿನಾಯಿತಿ ನೀಡಬೇಕೆಂದು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಮೃಣಾಳ್ ಹೆಬ್ಬಾಳ್ಕರ್, ಶ್ರೀಕಾಂತ್, ರಾಮ್ಗೌಡ್ ಪಾಟೀಲ್, ಅಶೋಕ್ ಕಾಂಬಳೆ ಸೇರಿದಂತೆ ಅನೇಕರು ಇದ್ದರು. ಆಮೇಲೆ ನಮ್ಮ ಕ್ಷೇತ್ರದ ಎಲ್ಲ ಬಡವ ಜನ, ರೈತರು, ಎಲ್ಲ ಕೆಲಸಗಳು ಬೆಳಗಾವಿ ಶಹರ್ನಲ್ಲಿ ಆಗ್ತಾಯಿದೆ. ಬೆಳಗಾವಿ ಶಹರಕ್ಕೆ ಅವ್ರು ಬರಬೇಕಾದ್ರೆ ಯಾರಾದರೂ ಪೊಲೀಸರು ಅವ್ರನ್ನ ಹಿಡಿದ್ರು 3,000 4,000 ದಂಡ ಏನು ವಿಧಿಸ್ತಾರೆ. ಊಟಕ್ಕೇ ಅವ್ರ ಹತ್ರ ದುಡ್ಡಿಲ್ಲ, ದಂಡ ಕಟ್ಟಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ಅದಕ್ಕೆ ನಾವು ಎಲ್ಲರೂ ಸೇರಿಸ್ಬಿಟ್ಟು ಒಂದೇ ಒಂದು ಮನವಿ ತಮಗೆ ಕೊಡೋಕ್ಕೆ ಬಂದಿದ್ದೇವೆ. ಈ ಕಷ್ಟ ಕಾಲದಲ್ಲಿ ಸ್ವಲ್ಪ ತಾವು ಮಂಡ್ಯ ಕಿಕ್ಕೇರಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್, ವಿದ್ಯಾರ್ಥಿಗಳು ಸತತವಾದ ಅಭ್ಯಾಸವನ್ನ ಮಾಡಿ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮುವ ಮೂಲಕ ಸರ್ವಶ್ರೇಷ್ಠ ಸಾಧನೆ ಮಾಡಲು ಪ್ರಭಾಕರ್ ಕರೆ ನೀಡಿದರು. ಜಿಲ್ಲಾ ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಡಿ ಮಂಜು ಗುಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತಿಯ ಸದಸ್ಯ ಕೋಡಿ ಮಾರನಹಳ್ಳಿ ದೇವರಾಜು, ರಾಮದಾಸು, ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ರವಿ, ಸದಸ್ಯರಾದ ಶಾರದಾ ಕೃಷ್ಣೇಗೌಡ, ಎಪಿಎಂಸಿ ನಿರ್ದೇಶಕ ಐರೋನಹಳ್ಳಿ ಮಲ್ಲೇಶ್, ಮಂಡ್ಯ ಜಿಲ್ಲಾ ಸಹಕಾರ ಯೂನಿಯನ್ ಮಾಜಿ ಅಧ್ಯಕ್ಷ ಕೆಜೆ ತಮ್ಮಣ್ಣ, ಮುಖಂಡರಾದ ಕಿಕ್ಕೇರಿ ಸುರೇಶ್, ಕಾಯಿ ಮಂಜೇಗೌಡ, ಪ್ರಾಂಶುಪಾಲರಾದ ಲೇಪಾಕ್ಷಿಗೌಡ, ಲಿಂಗಣ್ಣಗೌಡ ಸ್ವಾಮಿ ಸೇರಿದಂತೆ ಅನೇಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ಅಧಿಕಾರಿಗಳಿಗೆ ಶುಭೋದಯದ ಧನ್ಯವಾದಗಳು. ತಾಲೂಕು ಮಟ್ಟದ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ತೀರ್ಪುದಾರರ ತೀರ್ಪಿಗೆ ಬದ್ಧರಾಗಿ ಕೈಗಾರಿಕೆಗಳು ಅಭಿವೃದ್ಧಿಯ ಒಂದು ಭಾಗವಾಗಿದ್ದು, ರಾಜ್ಯದಲ್ಲಿ ಕೈಗಾರಿಕೆಯನ್ನು ಹೆಚ್ಚಳ ಮಾಡಲು ನೀತಿಯನ್ನು ರಾಜ್ಯ ಸರ್ಕಾರ ಜಾರಿಗೆ ತರಲಿದೆ ಮತ್ತು ಬೆಳಗಾವಿಯಲ್ಲಿ ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ಬೆಳಗಾವಿಯ ಖಾಸಗಿ ಹೋಟೆಲ್ವೊಂದರಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನೀತಿಯನ್ನು ಜಾರಿಗೆ ತಂದ ಮೇಲೆ ಸಣ್ಣ ಸಣ್ಣ ಹಾಗೂ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡಲಾಗುವುದು. ಗುಜರಾತ್, ತೆಲಂಗಾಣ, ಮಧ್ಯಪ್ರದೇಶ ಕೈಗಾರಿಕೆಯ ಪಾಲಿಸಿ ತಂದು ಕರ್ನಾಟಕದಲ್ಲಿ ತರುವ ಪ್ರಯತ್ನ ಮಾಡಲಾಗುವುದು ಎಂದರು. ಬೆಳಗಾವಿಯ ಸ್ಥಳೀಯ ಕೈಗಾರಿಕೆಯ ಉದ್ಯಮಗಳ ಜೊತೆ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದ್ದೇವೆ. ಕೊಲ್ಹಾಪುರ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಕಡೆಗಳ ಕೈಗಾರಿಕೆ ಉದ್ಯಮಿಗಳ ಜೊತೆ ದೊಡ್ಡ ಮಟ್ಟದಲ್ಲಿ ಸಭೆ ಚರ್ಚೆಗಳು ನಡೆದವು. ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕೈಗಾರಿಕೆ ಸ್ಥಾಪನೆಯ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು. ಕೈಗಾರಿಕಾ ಕಂಪನಿಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದೆ. ಉತ್ತರ ಕರ್ನಾಟಕದಲ್ಲೂ ಕೈಗಾರಿಕೆ ಸ್ಥಳಾಂತರಿಸುವ ಯೋಜನೆ ರೂಪಿಸಿಕೊಳ್ಳಲಾಗುತ್ತದೆ. ಕೈಗಾರಿಕಾ ಕಂಪನಿಗಳು ಬೆಳೆದಂತೆ ಉದ್ಯೋಗ ಸೃಷ್ಟಿ ಹೆಚ್ಚಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಹವಾಮಾನ ಉತ್ತಮವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಉಡಾನ್ ಯೋಜನೆ ಜಾರಿಗೆ ತಂದು ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೈಗಾರಿಕೆ ಇಲಾಖೆಯಲ್ಲಿ ಬದಲಾವಣೆ ಮಾಡಿ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಡಾ ಪ್ರಭಾಕರ್ ಕೋರೆ, ಶಾಸಕರಾದ ಅನಿಲ್ ಬೆನಕೆ, ಅಭಯ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಬಿಜೆಪಿ ಮುಖಂಡರಾದ ರಾಜೇಂದ್ರ ಹರಕುಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದರ ಬಗ್ಗೆ ಅವರು ಪ್ರಪೋಸಲ್ಸ್ ಕೊಟ್ಟಿದ್ದಾರೆ ಮತ್ತು ಮಹಾರಾಷ್ಟ್ರದಿಂದ ಹಲವು ನಗರಗಳಿಂದ ಬಂದಂತವರು ಸೀಕರ್ ಅವರು ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ. ಅದು ಏನು ಸಿಕ್ಕಿಲ್ಲ, ನೀವು ಕರ್ನಾಟಕ ಏನು ಕೊಟ್ಟಿದ್ದೀರಿ ಅದನ್ನು ಆ ಚರ್ಚೆ ಮಾಡಿದ್ದಾರೆ.
ನಮ್ಮ ಬೆಂಗಳೂರಿಗೆ ಸೌಲಭ್ಯ ನಾವು ಬರಲಿದ್ದೇವೆ. ಮತ್ತು ಕೇರಳದ ಎಲ್ಲ ಸಿಟಿಗೆ ನಮ್ಮ ಹುಬ್ಬಳ್ಳಿಗೆ ಹೋಗ್ತವೆ, ಎಲ್ಲ ಅಕೋಮೊಡೇಷನ್ ಚೆನ್ನಾಗಿದೆ, ಅಹಮದಾಬಾದ್ ಹೋಗ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದ್ ಸಲ ಎಸ್ಟಾಬ್ಲಿಷ್ ಅದು ಲಜ್ಜಿಲ್ ಇವತ್ತು ನರೇಂದ್ರ ಮೋದಿ ಅವರ ಒಂದು ಉಡಾನ್ ಯೋಜನೆ, ಆ ಉಡಾನ್ ಯೋಜನೆ ಹುಬ್ಬಳ್ಳಿಗೆ ಅನ್ವಯ ಮಾಡಿದ್ರಿಂದ, ನಮ್ಮ ಬೆಳಗಾವಿ ಅನ್ವಯ ಮಾಡಿದ್ರಿಂದ ಇವತ್ತು ಹೆಚ್ಚಿನ ರೀತಿ ಫ್ಲೈಟ್ ಸರ್ವಿಸ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ನಿಜವಾಗಿ ಹುಬ್ಬಳ್ಳಿ ಮತ್ತು ಬೆಳಗಾವಿ ಏರ್ಪೋರ್ಟ್ ಡೆವಲಪ್ ಆಗಿ ಹೆಚ್ಚು ವಿಮಾನಗಳ ಹಾರಾಟ ಮಾಡಲಿಕ್ಕೆ ಇವತ್ತು ಕ್ರೀಡೆ ಯಾರ್ಯಾರು ಹೋಗಿದ್ರು ನರೇಂದ್ರ ಮೋದಿ ಅದು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ನಾವು ಫೆಸಿಲಿಟೀಸ್ ಕೊಟ್ಟರೆ ಡೆಫಿನೆಟ್ಲಿ ಆ ಏರಿಯಾ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಉದಾಹರಣೆ ಇದು ಅನ್ನುವಂತಹ ಮತ್ತೊಂದು ಈ ಸಂದರ್ಭ ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಈ ಹಿಂದೊಮ್ಮೆ ಒಂದು ಟೈಮ್ ಇತ್ತು ಡಿಕೆ ಶಿವಕುಮಾರ್ ತಪ್ಪು ಮಾಡದಿದ್ದರೆ ನ್ಯಾಯಾಲಯದ ಮೊರೆ ಹೋಗಲಿ, ಅದನ್ನ ಬಿಟ್ಟು ಅಶಾಂತಿಯ ಎಬ್ಬಿಸುವ ಪ್ರತಿಭಟನೆ ಮಾಡುವುದು ಬೇಡ ಎಂದು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಪ್ರಕರಣದ ಬಗ್ಗೆ ಮಾತನಾಡಿ ಇಡಿಯವರ ಕಾರ್ಯ ಮಾಡುತ್ತಿದ್ದಾರೆ, ಡಿಕೆಶಿ ತಪ್ಪು ಮಾಡದಿದ್ದರೆ ಕಾನೂನಿನ ಮೊರೆ ಹೋಗಲಿ, ಅದನ್ನ ಬಿಟ್ಟು ರಾಜ್ಯಾದ್ಯಂತ ಅಶಾಂತಿ ಸೃಷ್ಟಿಸುವ ರೀತಿಯಲ್ಲಿ ಪ್ರತಿಭಟನೆ ಮಾಡುವುದು ಬೇಡ, ಸಾರ್ವಜನಿಕರ ಆಸ್ತಿ ಹಾಳಾಗದಿರುವುದರಿಂದ ಯಾರಿಗೂ ಉಪಯೋಗವಿಲ್ಲ, ಇದರಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಮಾಡುವುದು ಬೇಡ ಎಂದರು. ಇದರಲ್ಲಿ ಯಾರ ಕುಮ್ಮಕ್ಕಿದೆ ಮತ್ತು ಒಂದೇ ಸಮುದಾಯ ಎತ್ತಿಕಟ್ಟಿರುವುದರ ಬಗ್ಗೆ ನಾನು ಮಾತನಾಡುವುದಿಲ್ಲ, ಆದರೆ ಈ ರೀತಿಯ ಕೆಲಸವಾಗಬಾರದು, ಕಾಂಗ್ರೆಸ್ ಮೇಲೆ ಮಾತ್ರ ಐಟಿ ಹಾಗೂ ದಾಳಿಗಳಾಗುತ್ತಿಲ್ಲ, ಬಿಜೆಪಿ ನಾಯಕರ ಮೇಲೂ ಈ ಹಿಂದೆ ದಾಳಿಯಾಗಿದೆ ಎಂದರು. ರಾಜಕಾರಣದಲ್ಲಿ ಯಾರು ಸಾಧ್ಯ ಅಲ್ಲ ಅಂದ್ರೆ ಎಷ್ಟು ರಾಜಕಾರಣಿಗಳು ಆಪ್ ತೆಗೆದುಕೊಳ್ಳುತ್ತೆ. ಈಗ ಬರೀ ನೀವು ಕಾಂಗ್ರೆಸ್ ಜನರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾರು ಅಲ್ಲ ಬಿಜೆಪಿ ಇಲ್ವಾ, ಬಿಜೆಪಿ ಚಿಕ್ಕೋಡಿ ತಾಲೂಕಿನ ಜನವಾಡಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಮಂಜೂರಾದ 21 ಜನ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಅನ್ನ ಸುನಿಲ್ ಮೊಕಾಶಿ ವಿತರಿಸಿದರು. ಬಸವಜ್ಯೋತಿ ಯೂತ್ ಫೌಂಡೇಶನ್ ವತಿಯಿಂದ ಶೈಕ್ಷಣಿಕ ಸಹಾಯಧನ ಹಾಗೂ ಶ್ರೀ ವಿಲಾಸ್ ಘಾಟೆಯವರ ಮಾಲೀಕತ್ವದ ಪ್ರವಾಹದಿಂದ ಮೃತಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಮಂಜೂರಾದ 25,000 ಸಹಾಯಧನವನ್ನ ಆಶಾಜ್ಯೋತಿ ವಿಶೇಷ ಮಕ್ಕಳ ಶಾಲೆ ಅಧ್ಯಕ್ಷರಾದ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರು ವಿತರಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಮಂಜೂರಾದ 21 ಜನ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಅನ್ನ ಸುನಿಲ್ ಮೊಕಾಶಿ ವಿತರಿಸಿದರು. ಈ ಸಂದರ್ಭದಲ್ಲಿ ಉದಯ ಪಾಟೀಲ್, ಅಪ್ಪಾಸಾಹೇಬ್ ಪಾಟೀಲ್, ರಮೇಶ್ ಪಾಟೀಲ್, ಕಾಲಿಚರಣ್ ಪಾಂಡವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಪಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಚೆಕ್ಗಳನ್ನು ಹಸ್ತಾಂತರಿಸಿದರು. ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೆಎಸ್ಆರ್ಟಿಸಿ ಕಡೆಯಿಂದ ಚೆಕ್ ಅನ್ನ ಹಸ್ತಾಂತರಿಸಿದ್ದರು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಶ್ರೀ ಶಿವಯೋಗಿ ಕಳಸದ್, ಎನ್ಇಕೆಆರ್ಟಿಸಿ ಎಂಡಿ ಶ್ರೀಮತಿ ಜಹೀರಾ ನಸೀಂ ಮತ್ತು ಹಿರಿಯ ಸಾರಿಗೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರವಾಹಕ್ಕೆ ಸಿಲುಕಿಕೊಂಡ ಗ್ರಾಮಗಳಿಗೆ ಭಾರತೀಯ ರೆಡ್ ಕ್ರಾಸ್ ಹಾಗೂ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಭೇಟಿ ನೀಡಿದ್ದಾರೆ. ಪ್ರವಾಹಕ್ಕೆ ಸಿಲುಕಿರುವ ಗ್ರಾಮಗಳಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸದಸ್ಯರು ಹಾಗೂ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಭೇಟಿ ನೀಡಿ ಎಷ್ಟು ಮನೆಗಳು ನಾಶ ಆಗಿವೆ, ಎಷ್ಟು ಕುಟುಂಬಗಳು ಬೀದಿಗೆ ಬಂದಿದೆ ಎಂಬುದರ ಮಾಹಿತಿಯನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ ಬಿ ಬೊಮ್ಮನಹಳ್ಳಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಬಿ ಕುಲಕರ್ಣಿ, ಡಾಕ್ಟರ್ ಡಿಎನ್ ಮಿಸಾಳೆ, ಡಾಕ್ಟರ್ ಅಶೋಕ್ ಬದಾಮಿಯವರು ಹಾಗೂ ಕೇಂದ್ರದ ಅಧಿಸೂಚನೆ ಮೇರೆಗೆ ಮಾಹಿತಿ ಸಂಗ್ರಹಿಸಿದರು. ಕೇಂದ್ರ ಸಚಿವ ಸದಾನಂದ ಗೌಡ ಅವರನ್ನ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿಯಾಗಿ ಪ್ರವಾಹದ ಪೀಡಿತ ಪ್ರದೇಶಗಳಲ್ಲಿ ಪುನರ್ವಸತಿ ಕಲ್ಪಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಕೇಂದ್ರ ಸಚಿವ ಟಿ ವಿ ಸದಾನಂದ ಗೌಡ ಅವರನ್ನ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಭೇಟಿಯಾಗಿ ಇತ್ತೀಚೆಗೆ ಉಂಟಾದ ಪ್ರವಾಹದಿಂದ ಜನರು ನಿರ್ಗತಿಕರಾಗಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ, ಆದ್ದರಿಂದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪುನರ್ವಸತಿ ಜನರಿಗೆ ಪರಿಹಾರ ಕಾರ್ಯಗಳ ಕುರಿತು ಕೇಂದ್ರ ಸರ್ಕಾರದ ನೆರವಿನ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಮಾದಣ್ಣ ಮದಗೊಂಡೇಶ್ವರ ಸಿದ್ದಾಶ್ರಮ ಕುಂಚನೂರು ಮಠ ಜಗನೂರು ಇವರ ಆಶ್ರಮದ ಆವರಣದಲ್ಲಿ ಸಿದ್ದಾಷ್ಟ ಉತ್ಸವ ಅದ್ದೂರಿಯಾಗಿ ಜರುಗಿತು.
ಈ ಆಶ್ರಮದಲ್ಲಿ ಒಂದು ತಿಂಗಳ ಪರ್ಯಂತ ಪ್ರವಚನ ನಡೆಯಿತು. ಕುಂಚನೂರು ಮಠದಿಂದ ಕುಂಚನೂರು ಮತ್ತು ಜಕನೂರು ಗ್ರಾಮದ ಮಹಿಳೆಯರಿಂದ ಕುಂಭಮೇಳ ಹಾಗೂ ಆನೆಯ ಮೆರವಣಿಗೆಯಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಕಲ ವಾದ್ಯ ಮೇಳಗಳಿಂದ ಅತಿ ವಿಜೃಂಭಣೆಯಿಂದ ಶ್ರೀ ಮಾದಣ್ಣ ಮದಗೊಂಡೇಶ್ವರ ಸಿದ್ದರಾಮಾಶ್ರಮ ಕುಂಚನೂರು ಮಠ ಜಕನೂರು ಮಠಕ್ಕೆ ತಲುಪಿತು. ಈ ಉತ್ಸವದಲ್ಲಿ ಮೂರು ದಿನಗಳ ಕಾಲ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಮತ್ತು 1,015 ಉಡಿ ತುಂಬಲಾಯಿತು. ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳು ಅಚಲೇರಿ, ಪರಮ ಪೂಜ್ಯ ಶ್ರೀ ಶ್ರೀ ಯೋಗೇಶ್ವರ ಋಷಿಕುಮಾರ ಮಹಾಸ್ವಾಮಿಗಳು ಸುಕ್ಷೇತ್ರ ಕಾಳಿಮಠ ಮಹಾಸಂಸ್ಥಾನ ಬೆಂಗಳೂರು, ಪರಮ ಪೂಜ್ಯ ಶ್ರೀ ಮಾಧುಲಿಂಗ ಮಹಾರಾಜರು, ಶ್ರೀ ಮಾದಣ್ಣ ಮದಗೊಂಡೇಶ್ವರ ಸಿದ್ದಾಶ್ರಮ, ಕುಂಚನೂರು ಮಠ ಜಕನೂರು. ಈ ಉತ್ಸವದ ಮುಖ್ಯ ಭಾಷಣಕಾರರಾಗಿ ಚೈತ್ರ ಕುಂದಾಪುರ್ ಭಾಷಣ ಮಾಡಿದರು. ಮಠದ ಪರಂಪರೆಯಿಂದ ಬಂದಿರತಕ್ಕಂತ ಒಬ್ಬ ಶ್ರೇಷ್ಠ ಸ್ವಾಮೀಜಿ ಈ ಮಠದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಯಾರ. ಅವರನ್ನ ಸಮಸ್ತ ತಾಯಂದಿರ ಪರವಾಗಿ ಈ ಮಠದ ಪೀಠಾಧಿಪತಿ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿಕೊಳ್ತೀನಿ. ಈ ಮಠ ಏನ್ ಮಾಡಿದೆ ಅಂತಂದ್ರೆ ಅಂತ ಸ್ವಾಮೀಜಿ ಅವರನ್ನ ನಮ್ಗೆಲ್ಲ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ನಮಗೆ ನೋಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟದೆ. ಅಪ್ಪಾಜಿನ ಸ್ವಾಗತ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಈ ಮಠದ ಪೀಠಾಧಿಪತಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ನಾವು. ಯಾಕಂತಂದ್ರೆ ಮಕ್ಕಳು ರಾಷ್ಟ್ರದ ಭವಿಷ್ಯ. ಮಕ್ಕಳು ಶಿಕ್ಷಣದ ಜೊತೆಗೆ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ಹರಿಸಬೇಕೆಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹೇಳಿದರು. ಕಾಳಗಿ ತಾಲೂಕಿನ ಅರೆಜಂಬಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ 8ನೇ ತರಗತಿಯ ಮಕ್ಕಳಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು ಶಿಕ್ಷಣಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತಾರೋ ಆರೋಗ್ಯದ ಕಡೆಗೂ ಅಷ್ಟೇ ಪ್ರಾಮುಖ್ಯತೆ ನೀಡಬೇಕು. ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ, ನಾನು ನಿಮ್ಮವನೇ ಇದ್ದೇನೆ ಎಂದರು. ಈ ಸಂದರ್ಭದಲ್ಲಿ 8ನೇ ತರಗತಿಯ ಮಕ್ಕಳಿಗೆ ಸೈಕಲ್ ವಿತರಿಸುವ ಜೊತೆಗೆ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ವಿತರಣೆ ಮಾಡಿದರು. ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಶೌಚಾಲಯದ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಇವೆ, ಆದಷ್ಟು ಬೇಗ ಪರಿಹರಿಸಿಕೊಡಬೇಕೆಂದು ಮುಖ್ಯ ಗುರುಗಳಾದ ವಿಶ್ವನಾಥ್ ಸಾಸಟ್ಟಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಢವಳಗಿ, ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ರತ್ನಮ್ಮ ತಳವಾರ್, ಪಿಡಿಒ ವಿದ್ಯಾಶ್ರೀ, ಸಿಆರ್ಸಿ ಕರ್ಣಪ್ಪ ಕಟ್ಟಿಮನಿ, ಗ್ರಾಮ ಪಂಚಾಯತಿಯ ಸದಸ್ಯರಾದ ಮಂಜುನಾಥ್ ಕೊಡದೂರ್, ಅಣವೀರಪ್ಪ ಮಲ್ಕೂಡ್, ಮುಖಂಡರಾದ ಶಿವಶರಣಪ್ಪ ಗುತ್ತೇದಾರ್, ರಾಮಲಿಂಗ್, ಅರುಣಕುಮಾರ್ ಪವಾರ್, ಶರಣು ಬಂಕಲಗಿ, ಸಿದ್ದಣ್ಣ ಕೇಶ್ವಾರ್, ಬಸವರಾಜ್ ಬಂಕಲಗಿ, ಗುಂಡಪ್ಪ ಬಿರಾದಾರ್, ಚನ್ನಬಸಪ್ಪ ಬಿರಾದಾರ್, ಅರ್ಜುನ್ ರಾಠೋಡ್, ಭೀಮಾಶಂಕರ್ ಪೊಲೀಸ್ ಪಾಟೀಲ್, ಶಿಕ್ಷಕರಾದ ಆತ್ಮಾನಂದ ಪಲ್ಲೇದ್, ಹನುಮಂತರಾಯ, ವಿಜಯಲಕ್ಷ್ಮಿ, ಸಂಗಮ್ಮ, ಸುಜಾತ ಸುಲೇಪೇಟ್, ಜಯಶ್ರೀ ಬಿರಾದಾರ್, ಶಹೀನಾಬಿ ಸೇರಿದಂತೆ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಪೊಲ್ಯೂಷನ್ ಫ್ರೀ, ಇದರಿಂದ ಪೊಲ್ಯೂಷನ್ ಏನಾಗಲ್ಲ, ಮತ್ತೆ ನೀವು ಫಿಟ್ ಇರ್ತೀರ, ಫಿಸಿಕಲಿ ಫಿಟ್ ಇರ್ತೀರ, ಫಿಸಿಕಲಿ ಫಿಟ್ ಇದ್ರೆ ಮೆಂಟಲಿ ಫಿಟ್ ಇರ್ತೀರ. ಈ ದೇಶದ ಭವಿಷ್ಯ ನಿಮ್ ಕೈಯಲ್ಲಿದೆ. ಇವಾಗ ನೆಕ್ಸ್ಟ್ ನೀವೇ ಡಾಕ್ಟರ್, ಇಂಜಿನಿಯರ್, IAS ಆಫೀಸರ್, ಪೊಲಿಟಿಷಿಯನ್ ನೀವೇ ಆಗೋದು. ನೀವೇ ಮುಂದೆ ನಮ್ಮ ದೇಶದ ಭವಿಷ್ಯ ನೀವೇ. ಎಜುಕೇಶನ್, ವಿದ್ಯಾಭ್ಯಾಸ ಮತ್ತೆ ಆರೋಗ್ಯ, ಎರಡು ಚೆನ್ನಾಗಿದ್ರೆ ಕ್ಷೇತ್ರ ಡೆವಲಪ್ ಬೇಗ ಆಗುತ್ತೆ. ಅದಕ್ಕಾಗಿ ನಾವು ಮೋಸ್ಟ್ ಇಂಪಾರ್ಟೆನ್ಸ್ ಇದಕ್ಕೆ ಕೊಡ್ತೀವಿ. ನೀವು ಏನೇ ಕೊಡುತ್ತೆ, ಇವಾಗ ನೀವು ಇವಾಗ ಎಲ್ಲ ಲಿಸ್ಟ್ ಕೊಟ್ಟಿದ್ರಿ, ಇವಾಗ ಕಾಂಪೌಂಡ್ ಆಗ್ಬೇಕು, ಸ್ಕೂಲ್ ಗ್ರೌಂಡ್ ಆಗ್ಬೇಕು ಅಂತ ಖಂಡಿತವಾಗ್ಲು ನಾವು ಏನ್ ಬಜೆಟ್ ಮತ್ತೆ ಕುಡಿಯೋದ್ ನೀರು ಯಾವ ಬಜೆಟ್ ಅಲ್ಲಿ ಆಗುತ್ತೆ ಖಂಡಿತವಾಗ್ಲು ಅದು ಮಾಡ್ತೀವಿ. ಮತ್ತೆ ನಿಮ್ಗೆ ಏನೇ ಬೇರೆ ಏನೇ ಸೌಲಭ್ಯ ಬೇಕು ನಮ್ಗೆ ಒಂದ್ ತಿಳಿಸಿ, ನಾವು ಬೇರೆಯವರಲ್ಲ, ನಾವು ನಿಮ್ಮವರೇ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಸಮೀಪದ ಕರಡೆ ಗ್ರಾಮದ ಹುನಗುಂದ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯಿತು. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಾಲಕರ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಮುಖ್ಯೋಪಾಧ್ಯಾಯರಾದ ಎಂಬಿ ಗಂಜಿಹಾಳ್, ದೈಹಿಕ ಶಿಕ್ಷಕರಾದ ಬಿಜಿ ಹೊಸ್ಮನಿ, ತಂಡದ ವ್ಯವಸ್ಥಾಪಕರಾದ ಕೆಐ ಕನಸಾವಿ ಹಾಗೂ ಎಂಎಂ ಮನವಳ್ಳಿ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಗುಳಪ್ಪ ಚಿತ್ತಾಪುರ್ ಹಾಗೂ ಊರಿನ ಯುವಕ ಮಿತ್ರರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದರು. Painting, running, seven-star, cruise, hero, rocking star. ಮಂತೇಶ್ ಅನ್ ಬಾರಿ ಆಡ್ತಾನ್ರಿ ಅಪ್ಪ ಅಲ್ಲಮ್ಮ. ಹ್ಮ್
ಮಂಡ್ಯ ಕೃಷ್ಣರಾಜಪೇಟೆ ತಾಲೂಕಿನ ಕಚೇರಿಯಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಪ್ರತಿಷ್ಠಾಪಿಸಿದ ಪರಿಸರ ಸ್ನೇಹಿ ಗಣಪನನ್ನ ವಿಸರ್ಜಿಸಲಾಯಿತು. ಗಣೇಶೋತ್ಸವದ ಹೆಸರಿನಲ್ಲಿ ಗಲಾಟೆ ಗದ್ದಲ ನಡೆಸಿ ಡಿಜೆ ಹಾಕಿಕೊಂಡು ಕುಣಿದು ಕುಪ್ಪಳಿಸುವ ಈ ಕಾಲದಲ್ಲಿ ಅತ್ಯಂತ ಸರಳವಾಗಿ ಗಣಪನ ವಿಸರ್ಜನೆ ನಡೆಸಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ತಹಸೀಲ್ದಾರ್ ಎಂ ಶಿವಮೂರ್ತಿ ಗಣೇಶೋತ್ಸವ ಸಮಾರಂಭದ ನೇತೃತ್ವ ವಹಿಸಿ ಸಕಲ ಪೂಜಾ ವಿಧಿ ವಿಧಾನಗಳನ್ನು ನಡೆಸಿ ವಿಸರ್ಜಿಸಿದರು. ಗಣೇಶ ಮೂರ್ತಿಯ ವಿಸರ್ಜನಾ ಸಮಾರಂಭದ ಅಂಗವಾಗಿ ಸಾರ್ವಜನಿಕರು ಹಾಗೂ ತಾಲೂಕು ಕಚೇರಿಗೆ ಆಗಮಿಸಿದ ರೈತ ಬಾಂಧವರಿಗೆ ಪುಳಿಯೋಗರೆ ಪ್ರಸಾದವನ್ನು ವಿತರಿಸಲಾಯಿತು. ಉಪತಹಸೀಲ್ದಾರ್ ಲಕ್ಷ್ಮೀಕಾಂತ್, ಮಹದೇಗೌಡ, ರಾಮಚಂದ್ರಪ್ಪ, ರಾಜೇಶ್ವರಿ, ಚಂದ್ರಕಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಪಿಬಿ ಮಂಚನಹಳ್ಳಿಯ ಹಾಲಿನ ಡೈರಿಯಲ್ಲಿ ಅವ್ಯವಹಾರ ನಡೆದಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಾಲಿನ ಡೈರಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಕಾರ್ಯದರ್ಶಿ ಎಲ್ಲರೂ ಸೇರಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದರ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ನೀಡಿದರೂ ಸಹ ಯಾವುದೇ ಕ್ರಮವನ್ನು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಆರೋಪ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಅಲ್ಲಿಯವರೆಗೆ ನಮ್ಮ ಹೋರಾಟ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯ ಕೆಆರ್ಪೇಟೆಯ ಜಯನಗರ ಬಡಾವಣೆಯಲ್ಲಿ ಹಂದಿಗಳ ಹಾವಳಿ ನಿಯಂತ್ರಣಕ್ಕೆ ಪುರಸಭೆ ಸದಸ್ಯ ಶಾಮಿಯನ ತಿಮ್ಮೇಗೌಡ ಆಗ್ರಹಿಸಿದ್ದಾರೆ. ಜಯನಗರ ಬಡಾವಣೆಯಲ್ಲಿ ನೂರಾರು ಹಂದಿಗಳು ಸುತ್ತಾಡುತ್ತಿದ್ದು ಮರಿಗಳನ್ನು ಹಾಕಿ ದಾಂಧಲೆ ನಡೆಸುತ್ತಿದ್ದು ಬಡಾವಣೆಯ ನಿವಾಸಿಗಳ ನೆಮ್ಮದಿಯನ್ನು ಹಾಳು ಮಾಡಿವೆ. ಪುರಸಭೆ ಮುಖ್ಯಾಧಿಕಾರಿಗಳು ಈ ಬಗ್ಗೆ ತುರ್ತು ಕ್ರಮ ಕೈಗೊಂಡು ಹಂದಿಗಳ ಹಾವಳಿನ ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ಬಡಾವಣೆಯಲ್ಲಿ ಖಾಲಿ ನಿವೇಶನಗಳಲ್ಲಿ ಕಾಡಿನಂತೆ ಬೆಳೆದು ನಿಂತಿರುವ ಮುಳ್ಳಿನ ಗಿಡಗಳು ಹಾಗೂ ಪೊದೆಗಳನ್ನು ತೆರವುಗೊಳಿಸಿ ಸ್ವಚ್ಛತೆ ಹಾಗೂ ನೈರ್ಮಲ್ಯಕ್ಕೆ ಒತ್ತು ನೀಡಬೇಕೆಂದು ಪುರಸಭೆ ಸದಸ್ಯ ತಿಮ್ಮೇಗೌಡ ಹಾಗೂ ಬಡಾವಣೆಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಜಯನಗರ ಬಡಾವಣೆ ಹಾಗೂ ಹೇಮಾವತಿ ಬಡಾವಣೆಗಳಲ್ಲಿ ಹಂದಿಗಳ ಹಾವಳಿ ಇರುವ ಬಗ್ಗೆ ನಾಗರಿಕರಿಂದ ವ್ಯಾಪಕವಾಗಿ ದೂರುಗಳು ಬಂದಿವೆ. ಹಂದಿಯನ್ನ ಕಾನೂನುಬಾಹಿರವಾಗಿ ಸಾಕಿ ಮಾರಾಟ ಮಾಡುತ್ತಿರುವ ಮಾಲೀಕರಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಇದರಿಂದ ಸೊಳ್ಳೆಗಳು ಬಂದು ಎಲ್ಲ ಮಕ್ಕಳಿಗೆಲ್ಲ ಕಡಿಯೋದು, ಈಗ ಎಲ್ರಿಗೂ ಕೂಡ ಮಕ್ಕಳಿಗೆ ಈ ಜ್ವರ ಬರ್ತಕ್ಕಂಥದ್ದು, ಕೆಮ್ಮು, ನೆಗಡಿ, ತಲೆನೋವು ಇಷ್ಟೆಲ್ಲವೂ ಕೂಡ ದಯಮಾಡಿ ಇದನ್ನ ಈ ಹಂದಿಗಳು ಯಾರು ಬಿಡ್ತಾರ? ಹಂದಿಗಳು ಇಲ್ಲೆಲ್ಲೋ ಈ ಕಡೆ ಎಲ್ಲೋ ಜಯನಗರದಲ್ಲಿ ಒಂದ್ ಕಡೆ ಇದೆ ಸರ್, ಅಲ್ಲಿ ಎಲ್ಲವೂ ಕೂಡ ಇಲ್ಲೇ ಬರ್ತದೆ ಸರ್. ಒಂದ್ 50 ಹಂದಿಗಳಿದೆ ಇಲ್ಲಿ. ಇಲ್ಲೇ ಮಲ್ಕೋತವೆ? ಎಲ್ಲ ಇಲ್ಲೇ ಮಲ್ಕೋತವೆ, ಮರಿಗಳು ಇಲ್ಲಿ ಹಾಕಿದ್ದಾರೆ. ಆಮೇಲೆ ಡ್ರೈನೇಜ್ ಸರಿಗಿಲ್ಲ ಸರ್, ಇಲ್ಲಿ ಎಲ್ಲ ನೀರು ಇಲ್ಲೇ ತುಂಬುತ್ತೆ. ಇವೆಲ್ಲ ತುಂಬೋದ್ರಿಂದ ಅವಕ್ಕೆ ಒಳ್ಳೆ ವಾಸಸ್ಥಾನ ಆಗ್ಬಿಡಿದೀನಿ. ಎಲ್ಲ ಖಾಲಿ ಸೈಟ್ ಇರೋದ್ರಿಂದ ಓನರ್ಗಳು ಅದನ್ನ ಸರಿ ಮಾಡಿಲ್ಲ, ಹೀಗಾಗಿ ತುಂಬಾ ಅನಾನುಕೂಲ ಆಗಿದೆ ಸರ್. ಇಲ್ಲಿ ಏನು ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿನಲ್ಲಿ ಹಂದಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ವಾರ್ಡ್ ನಂಬರ್ 1 ಸದಸ್ಯರು ನಮಗೆ ಮೌಖಿಕವಾಗಿ ತಿಳಿಸಿದ್ರು. ಈ ಬಗ್ಗೆ ನಾವು ಪರಿಶೀಲನೆ ಮಾಡಲಾಗಿ ವಾರ್ಡ್ ನಂಬರ್ 1 ವಾರ್ಡ್ ನಂಬರ್ 22ರಲ್ಲಿ ಯಥೇಚ್ಛವಾಗಿ ದಪ್ಪ ದಪ್ಪ ಹಂದಿಗಳು ಮರಿ ಹಾಕೊಂಡು ಅಲ್ಲಿ ಗೂಡುಗಳನ್ನ ಮಾಡಿಕೊಂಡು ವಾಸ ಮಾಡಿ ಕಾಣ್ ಬಂದಿರ್ತದೆ. ಈ ಬಗ್ಗೆ ನಾವು ಕೆಲವು ಮಾಲೀಕರುಗಳಿಗೆ ನೋಟಿಸ್ ಜಾರಿ ಮಾಡಲಾಗಿ ಇದುವರೆಗೂ ಕೂಡ ಅವರು ಯಾವುದೇ ರೀತಿ ಕ್ರಮಗಳನ್ನ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಕರ್ನಾಟಕ ಮುನ್ಸಿಪಾಲ್ಟಿ ಆ್ಯಕ್ಟ್ 1964 ಸೆಕ್ಷನ್ 223 ಪ್ರಕಾರ ಏನು ಹಂದಿಗಳನ್ನ ಇಟ್ಕೊಳ್ಳೋ ಬಗ್ಗೆ ಏನು ನಿರ್ಬಂಧ ಇರ್ತದೆ, ಆ ಬಗ್ಗೆ ನಾವು ನೋಟಿಸ್ ಜಾರಿ ಮಾಡಿದರೂ ಕೂಡ ಇದುವರೆಗೂ ಯಾರ ಮಾಲೀಕರು ಕೂಡ ಎಚ್ಚೆತ್ಕೊಳ್ಳದೇ ಇರೋದ್ರಿಂದ ನಾವು ಅವ್ರ ವಿರುದ್ಧ ಈ ಆ್ಯಕ್ಟ್ ಅಡಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣಗಳನ್ನ ದಾಖಲೆ ಮಾಡಿಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲೆ ಮಾಡುವಂತ ಮಾಡ್ತೀವಿ. ಯಾಕೆಂದ್ರೆ ಈಗಾಗಲೇ ಎಲ್ಲಾ ಕಡೆ ಮಳೆ ಜಾಸ್ತಿ, ದೇಶದಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಇಮ್ಮಡಿಯಾಗುತ್ತಿದ್ದು ಅದನ್ನ ತಡೆಗಟ್ಟಲು ನದಿ ಜೋಡಣೆ ಕಾರ್ಯ ಅವಶ್ಯಕವಾಗಿದೆ ಎಂದು ಸಿದ್ದರಾಮಪ್ಪ ಇಟ್ಟಿ ಹೇಳಿದರು.
ಬೆಳಗಾವಿ ನಗರದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಲೋಕಲ್ ಅಧ್ಯಯನ ಕೇಂದ್ರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀರು ಜೀವಿಗಳಿಗೆ ಅವಶ್ಯಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಮರ್ಪಕವಾಗಿ ನೀರು ಸಿಗದೇ ಇರುವುದು ದುರ್ದೈವದ ಸಂಗತಿಯಾಗಿದೆ. ದೇಶಾದ್ಯಂತ ಇರುವ ನೀರಿನ ಸಮಸ್ಯೆ ಪರಿಹರಿಸಬೇಕೆಂದರೆ ನದಿ ಜೋಡಣೆ ಯೋಜನೆ ಅವಶ್ಯಕವಾಗಿದೆ. ಈ ಹಿಂದೆ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದಲ್ಲಿ ಕೇಂದ್ರ ಸಚಿವರಾಗಿದ್ದ ಸುರೇಶ್ ಪ್ರಭು ನೇತೃತ್ವದಲ್ಲಿ ಈ ಯೋಜನೆಯ ಮೂಲಕ ಉತ್ತರ ಮತ್ತು ದಕ್ಷಿಣದ ನದಿಗಳನ್ನು ಜೋಡಿಸಲು ಮುಂದಾಗಿದ್ದರು. ಈ ಯೋಜನೆಯನ್ನು ಜಾರಿಗೆ ತಂದಿರುವುದು ಪ್ರವಾಹ ಬರುವ ನದಿಗಳಿಗೆ ನೀರು ಇಲ್ಲದಿರುವ ನದಿಗಳಿಗೆ ನೀರು ಹರಿಸಿದರೆ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬಹುದಾಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು 14 ಮತ್ತು 15ರಂದು ವಾಟರ್ ಮ್ಯಾನೇಜ್ಮೆಂಟ್ ಥ್ರೋ ಇಂಟರ್ ಬೇಸಿನ್ ಟ್ರಾನ್ಸ್ಪರ್ಟ್ ಎಂಬ ವಿಷಯದ ಮೇಲೆ ರಾಷ್ಟ್ರಮಟ್ಟದ ಸೆಮಿನಾರ್ ಹಮ್ಮಿಕೊಂಡಿದ್ದು ವಿಟಿಒ ರಿಜಿಸ್ಟ್ರಾರ್ ಡಾಕ್ಟರ್ ಎಎಸ್ ದೇಶಪಾಂಡೆ ಉದ್ಘಾಟಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಿಎನ್ ವಾಲಿ, ವಿವಿ ಜಾವೂರ್, ಬಿಜಿ ಧರಣಿ ಸೇರಿದಂತೆ ಅನೇಕರು ಇದ್ದರು. So then the keynote speaker and inaugural speech will be done by them, and myself is presiding over the function. So next, the various eminent speakers, we will going to give the keynote speeches. Nandagiri from NITK Suratkal, the engineer R. Ranganath, Delhi Technologies Consultants Bangalore, and also the Valmi director engineer Poddar. And the next day, 15th, which happens to be an engineer's day, under the theme of engineering for change. So this particular theme will be addressed by ಇದು ವಿದಿನ್ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.